विविध ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವ ಆಗ್ರಹವನ್ನು ಸರ್ಕಾರದ ಮುಂದಿಟ್ಟು ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡುತ್ತಾ ಇದ್ದಾರೆ. ಪ್ರತಿಭಟನೆ ಯಾವ ರೀತಿಯಲ್ಲಿದೆ, ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸ್ತಾ ಇದೆ, ಈ ಕುರಿತು ನಮ್ಮ ಪ್ರತಿನಿಧಿ ಸ್ವಾತಿ ಪುಲಗಂಟಿ ಅಲ್ಲೊಂದು ವಾಕ್ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ರಾಜ್ಯ ಅಂಗನವಾಡಿ ನೌಕರರ ಪ್ರತಿಭಟನೆ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿ ಬಾರಿ ಕೂಡ ಅಂಗನವಾಡಿ ನೌಕರರು ಬಂದಾಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾರೆ, ನಮ್ಮ ಬೇಡಿಕೆಗಳು ಈಡೇರಲೇಬೇಕು ಅಂತ ಹೇಳಿ. ಆದರೆ ಸರ್ಕಾರ ಮಾತ್ರ ಡೋಂಟ್ ಕೇರ್ ಅನ್ನುವಂತ ಆಟಿಟ್ಯೂಡ್ ಅನ್ನು ತೋರಿಸುತ್ತೆ. ನಿನ್ನೆಯಿಂದ ಕೂಡ ಚಳಿಯನ್ನ ಕೂಡ ಲೆಕ್ಕಿಸದೆ, ಬಿಸಿಲನ್ನ ಲೆಕ್ಕಿಸದೆ ನಡು ರಸ್ತೆಯಲ್ಲಿ ಕೂತು ಅಂಗನವಾಡಿ ಕಾರ್ಯಕರ್ತೆಯರು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಇನ್ನೂ ಕೂಡ ಮೌನವಾಗಿದೆ. ದೃಶ್ಯದಲ್ಲಿ ನೋಡಬಹುದು, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತ ಅಂಗನವಾಡಿ ಕಾರ್ಯಕರ್ತೆಯರು ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಕೂಡ ನಾವು ಮನೆಗೆ ಹೋಗಲ್ಲ ಅಂತ ಹೇಳಿ ಬಂದಿದ್ದಾರೆ. ಬ್ಯಾಗ್ ಸಮೇತವಾಗಿ ಬಂದಿದ್ದಾರೆ ಈ ಬಾರಿ ಮಕ್ಕಳನ್ನು ಕೂಡ ಕರ್ಕೊಂಡು. ಆದರೆ ಸರ್ಕಾರ ಮಾತ್ರ ಬೇಡಿಕೆಗಳನ್ನು ಈಡೇರಿಸುವತ್ತ ಗಮನವೇ ಹರಿಸ್ತಾ ಇಲ್ಲ. ಇಲ್ಲಿ ಕೂತಿರುವಂತಹ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ಸೌಲಭ್ಯ ಇಲ್ಲ. ಇದೆಲ್ಲವನ್ನ ಕೂಡ ಎದುರಿಸಿದ್ರೂ ಕೂಡ ಸರ್ಕಾರದ ಆಟಿಟ್ಯೂಡ್ ನಿಜಕ್ಕೂ ಕೂಡ ಖಂಡನೀಯವಾಗಿದೆ. ಅಟ್ಲೀಸ್ಟ್ ಇಲ್ಲಿಗೆ ಬಂದು ತಮ್ಮ ಬೇಡಿಕೆಗಳನ್ನು ಆಲಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಸೊ ಸರ್ಕಾರ ಮಾತ್ರ ಇನ್ನೂ ಬಂದಿಲ್ಲ. ಸೊ ಇದ್ರ ಬಗ್ಗೆ ನಾವು ಮಾತಾಡಿಸ್ತಾ ಹೋಗೋಣ ಅಂಗನವಾಡಿ ನೌಕರರನ್ನು, ಏನು ಹೇಳ್ತಾರೆ ಅಂತ. ಮೇಡಮ್, ಕೂತಿದ್ದೀರಾ ನಿನ್ನೆಯಿಂದ ಕೂಡ ರಸ್ತೆಯಲ್ಲಿ, ಅಲ್ಲಿ ರಸ್ತೆಯಲ್ಲಿ, ಎಲ್ಲ ಕಡೆಯೂ ಕೂಡ. ಸೊ ಏನು ಹೇಳ್ತಾ ಇದ್ದಾರೆ ಸರ್ಕಾರದ ಪ್ರತಿನಿಧಿಗಳು ಅಥವಾ ನಿಮ್ಮ ಇಲಾಖೆಯ ಡೈರೆಕ್ಟರ್ಗಳು ಬಂದಿದ್ರಾ, ಏನು ಹೇಳಿದ್ರು ಅಂತ? ಮೊನ್ನೆ ಸಂಜೆಯಿಂದನೇ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಯಾಕೆಂತಂದರೆ ನಾವು ಡಿಸೆಂಬರ್ 1ನೇ ತಾರೀಕೆ ಇಡೀ ನಮ್ಮ ಸಂಘಟನೆ ರಾಜ್ಯದಲ್ಲಿ CI2 ಸಂಘಟನೆ ವತಿಯಿಂದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಸುಮಾರು ಕಡೆಗೆ ಯಾಕಂತಂದರೆ ಸರ್ಕಾರಕ್ಕೆ ಹೋಗಬೇಕು, ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರ ಗಮನಕ್ಕೆ ಹೋಗಬೇಕು, ಅಲ್ಲಿಂದ ಏನಾದರೂ ಕೂಡ ನಮಗೆ ಉತ್ತರ ಬರ್ತದೆ ಅಂತಂದೇಳಿ ನಿರೀಕ್ಷೆಯನ್ನು ಮಾಡಿದ್ದೀವಿ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ನಿರೀಕ್ಷೆ ಇಲ್ಲ. ನಿನ್ನೆ ಬಂದು ಡೈರೆಕ್ಟರ್ಗಳು ನಾವು ಇನ್ನು ಸರ್ಕಾರದ ಮುಂದೆ ಇಡ್ತೀವಿ ಅಂತ ಹೊರಟಿದ್ದಾರೆ. ಮೇಡಮ್, ಇವಾಗ ಸರ್ಕಾರಕ್ಕೆ ಏನಾದರೂ ಡೆಡ್ಲೈನ್ ಕೊಡ್ತಾ ಇದ್ದೀರಾ ಅಥವಾ? ಹೌದು, ನಾವು ಯಾಕಂದರೆ ಈಗ 10 ದಿನಗಳ ಕಾಲ ಡೆಡ್ಲೈನ್ ಅಂತಂದರೆ ಈಗ ಅವರಿಗೆ ತಿಳಿಬೇಕು. 1ನೇ ತಾರೀಕಿಗೆ ನಾವು ನೋಟಿಸನ್ನು ಕೊಟ್ಟಿದ್ದೀವಿ, ಇಂತಿಂಥ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತಂದೇಳಿ. 2 ಸಾರಿ ಸರ್ಕಾರದ ಜೊತೆ ಮಾತುಕತೆ ಆಗಿದೆ ನಮ್ಮ ರಾಜ್ಯ ಮುಖಂಡರ ಜೊತೆಯಲ್ಲಿ. ಇನ್ನೂವರೆಗೂ ಸುಮಾರು ಒಂದು 40-50 ಸಾವಿರ ಮಹಿಳೆಯರು ಇವತ್ತು ಬೆಂಗಳೂರು ಬೀದಿಯಲ್ಲಿ ಬಂದು ಇಳಿದಿದ್ದೀವಿ. ಇನ್ನೂವರೆಗೂ ಕೂಡ ಸರ್ಕಾರ ಜುಪ್ಪ ಅಂತ ಇಲ್ಲ. ಯಾರೋ ಬಂದು ಹೋರಾಟ ಮಾಡಿದ್ರು ಹೋದರು ಅಂತಂದೇಳಿ ಹೇಳಿದ್ರೆ ಹೊರತು, ಇವತ್ತು ನೇರವಾಗಿ ಇಲ್ಲಿ ಹೋರಾಟ ಕೂತಿದ್ದೀವಿ. ಹಂಗೆ ನಮಗೆ ಗ್ರ್ಯಾಜ್ಯುಟಿ ಕೊಡಬೇಕು ಅನ್ನೋದು ಮೇನ್ ಪಾಯಿಂಟು. ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಈಗಾಗಲೇ 11 ತಿಂಗಳಾಗಿದೆ, ಇನ್ನೂವರೆಗೂ ಕೂಡ ನಮಗೆ ಆದೇಶ ಮಾಡಿಲ್ಲ. ಎರಡನೇದಾಗಿ ಇಡಿಗಂಟು ಇವತ್ತು ನಿವೃತ್ತಿ ಆದವರು ಬೇರೆ ಬೇರೆ ಕಾಯಿಲೆಗಳೆಲ್ಲ ತುತ್ತಾಗಿ ಸತ್ತಿದ್ದಾರೆ ಕೂಡ. 6-7 ತಿಂಗಳಲ್ಲಿ ಸುಮಾರು ಜನ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ, ಇನ್ನೂವರೆಗೂ ಕೂಡ ಇಡಿಗಂಟಾಗಲಿ NPS ಆಗಲಿ ಕೊಟ್ಟಿಲ್ಲ. ಸೊ ಒಟ್ಟಾರೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು, ಈಡೇರಿಸಿಲ್ಲ ಅಂತಂದರೆ ನಾವು ನಾಳೆ ವಿಧಾನಸೌಧದ ಮುತ್ತಿಗೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅಂತಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ಸೊ ಕಾದು ನೋಡಬೇಕು ಸರ್ಕಾರ ಅಟ್ಲೀಸ್ಟ್ ಈ ಬಾರಿಯಾದರೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರ ಅಳಲನ್ನು ಕೇಳಿಸ್ಕೊಳ್ಳುತ್ತಾ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸ್ವಾತಿ ಪುಲಗಂಟಿ, ಪವರ್ TV, ಬೆಂಗಳೂರು.